ಇನ್ನೊಂದು ಕಡೆ ವಿಶ್ವನಾಥ್ ಮತ್ತು ಸಾರಾ ಮಹೇಶ್ ನಡುವೆ ಇದೀಗ ಸಮರ ಭುಗಿಲೆದ್ದಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಸಿಗ್ತಾ ಇದೆ. ವಿಶ್ವನಾಥ್ ಸಾರಾ ಮಹೇಶ್ ನಡುವೆ ಇದೀಗ ಸಮರ ಭುಗಿಲೆದ್ದಿದೆ. ಸಾರಾ ಮಹೇಶ್ ಮಾತಿಗೆ ಇದೀಗ ವಿಶ್ವನಾಥ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಹೇ ಅಯೋಗ್ಯ, ನನ್ನ ಬಗ್ಗೆ ಮಾತನಾಡುವಾಗ ಎಚ್ಚರ ಇರಲಿ. ನಾವು 5 ತಲೆಮಾರಿನಿಂದ ಜಮೀನ್ದಾರರು. ನಾನು ಮಾರಿಕೊಂಡ ದಾಖಲೆ ಇದ್ರೆ ತೆಗೆದುಕೊಂಡು ಬಾ. ಸಂವಿಧಾನದ ಮೇಲೆ ಆಣೆ ಇಟ್ಟು ಚರ್ಚೆಯನ್ನ ಮಾಡೋಣ. ಪತ್ರಕರ್ತರ ಭವನಕ್ಕೆ ನಾನು ಬಂದಿದ್ದೇನೆ, ನೀನು ಕೂಡ ಬಾ ಅಂತ ಹೇಳಿ ಸವಾಲನ್ನ ಹಾಕಿದ್ದಾರೆ. ಅದು ಬಿಟ್ಟು ಆ ದೇವಸ್ಥಾನ ಈ ದೇವಸ್ಥಾನಕ್ಕೆ ಬಾ ಅಂತ ಹೇಳಿ ನನ್ನನ್ನು ಕರಿಬೇಡ. ಸಾರಾ ಸವಾಲನ್ನ ಸ್ವೀಕರಿಸಿದ್ದಾರೆ ಇದೀಗ ವಿಶ್ವನಾಥ್. ಎಲ್ಲ ಮಂಜೂರಾತಿ ಆಗುವಾಗ ಬೆಳಗ್ಗೆ ಎದ್ರೆ ಯಾರಿಗೆ ವಿಷ ಹಾಕ್ಬೇಕು, ಯಾವಾಗ ಸರ್ಕಾರ ತೆಗಿಬೇಕು, ಯಾರಿಂದ ಹಣ ಪಡ್ಕೊಂಡು ಜೀವನನ ಸೆಟ್ರೇಟ್ ಮಾಡ್ಕೋಬೇಕು, ಯಾರ್ಯಾರ ಜೀವನನ ಹೆಂಗೆಂಗೆ ಸೆಟ್ರೇಟ್ ಮಾಡಬೇಕು ಅನ್ನೋಂತ ಯೋಚ್ಕೊಂಡಿದ್ರು. ಅದರಿಂದ ಪಾಪ ಅವ್ರಿಗೆ ಯಾವ್ಯಾವ ಮಂಜೂರಾತಿ ಕೆಆರ್ನಗರಕ್ಕಾಗಿದೆ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಭಾನುವಾರ ಬೆಳಿಗ್ಗೆ ಮೈಸೂರಿನಲ್ಲಿ ಪ್ರೆಸ್ ಕರೀತಿದ್ದೆ. ಅದು ನಾನು ಅವರ ಅನ್ನೋದನ್ನ ಈ ಜಿಲ್ಲೆ ಜನ, ಈ ರಾಜ್ಯದ ಜನ ತೀರ್ಮಾನ ಮಾಡ್ತಾರೆ. ಯಾರೋ ಹೇಳ್ತಾ ಇದ್ರು ವಿಶ್ವನಾಥ್ ಕೆಲವು ಸಂಸಾರಗಳನ್ನು ಕಣ್ಣೀರಿಡಿಸ್ತಾ ಅವರೇ ಸಂಸಾರಕ್ಕೆ ವಿಷ ಹಿಡ್ತಾ ಇದ್ರು. ನಾನಲ್ಲ ಸ್ವಾಮಿ, ನೀವು ಹಿಂಡಿದ್ರಲ್ಲ ವಿಷ, ಆ ವಿಷ ಇವತ್ತು ಇಡೀ ಕುಟುಂಬ ಕಣ್ಣೀರು ಕರೀತಾ ಇದೆ. ಬಹಳ ಗೌರವವಾಗಿತ್ತು ಆ ಕುಟುಂಬ. ಅದಕ್ಕೆ ವಿಷ ಹಿಂಡಿದವ್ರು ಯಾರು ಇಡೀ ರಾಜ್ಯಕ್ಕೆ ಗೊತ್ತಿದೆ, ಅದರಲ್ಲೂ ಮಂಡ್ಯ ಮೈಸೂರು ಸುತ್ತ ಹಾಸನದವ್ರಿಗೆ ಗೊತ್ತಿ ಯಾರು ಅಂತಕ್ಕ. ನಾನಲ್ಲ, ಒಬ್ಬರು ಎಮ್ ಎಲ್ ಎವರು ಕೂಡ ಹೇಳಿದರು ದುಡ್ಡಿಗೆ ಮಾರ್ಕೊಂಬಿಟ್ಟಿದ್ದಾರೆ ಅಂತ. ಇಲ್ಲಿ ಯಾರು ದುಡ್ಡಿಗೆ ಮಾರ್ಕೊಂಡವರಲ್ಲ. ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಅಂತ ರಾಕ್ಷಸ ರಾಜಕಾರಣ, ರಾಜಕೀಯ ಪಕ್ಷಗಳ ಕ್ರಿಯಾಶೀಲತೆಯ ಪತನ, ಇದೆಲ್ಲದರ ಹಿನ್ನೆಲೆಯಲ್ಲಿ ನಾವು ರಾಜೀನಾಮೆ ಕೊಟ್ಟಿದ್ದವರು. ಯಾರೋ ಭಾಳ ಥರ್ಡ್ ರೇಟ್ ಚೀಪ್ ರೇಟ್ ಯಾರೋ ವ್ಯಕ್ತಿಗಳು ಹೇಳ್ಬೋದು. ವಿಶ್ವನಾಥು ದಿನದ ಖರ್ಚಿಗೆ ಯಾರನ್ನೋ ನೋಡ್ತಿರ್ತೀನಿ ಅಂತ. ನಾನು 4-5 ತಲೆಮಾರುಗಳಿಂದಲೂ ಕೂಡ ಭೂ ಹಿಡುವಳಿದಾರರು. ನಮ್ಮ ತಾತ, ನಮ್ಮಪ್ಪ, ನಮ್ಮ ಚಿಕ್ಕಪ್ಪ, ನಾವೆಲ್ಲ ಭತ್ತದ ಅಕ್ಕಿ ವ್ಯಾಪಾರಿಗಳು. ನಾವು ನಮ್ಮ ಕುಟುಂಬ ಕೆ ಆರ್ ನಗರದಲ್ಲಿ ಕುರುಬರ ಹಾಸ್ಟೆಲ್ಗೆ ಭೂಮಿ ಬರೆದಿದ್ದೀವಿ. ಸ್ವಾಮಿ, ನಿಮ್ಮ ಥರ ಅಲ್ಲ ರೀ, ನಾನು ಭಾಳ ಗೌರವಯುತವಾಗಿ 45 ವರ್ಷಗಳ ಕಾಲ ಕರ್ನಾಟಕ ರಾಜ್ಯದ ದೇಶದ ಕಾಂಗ್ರೆಸ್ ಸಂಸ್ಕೃತಿಯಲ್ಲಿ ಬೆಳೆದಂಥವನು, ಭಾಳಷ್ಟು ಜನ ದೊಡ್ಡವ್ರ ಜೊತೆ ದುಡಿದಂಥವನು. ನಾನು ಬ್ಲೂ ಫಿಲಮ್ ಮಾಡೋಕೆ ಹೋಗಿ ಸಿಕ್ಕಾಕೊಂಡವನಲ್ಲ ರೀ, ಅದರಿಂದ ಹೊಟ್ಟೆ ಹೊರಗೆ ಬೇಕಾಗಿಲ್ಲ. ಯಾರ್ದೋ ಮನೆ ಕಾಪಿ ಲೋಟ ತೊಳಿತಾ ಇರಲಿಲ್ಲ, ರಾಮದಾಸಿನ ಮನೆ ಚಡ್ಡಿ ಹೋಗಿತಾ ಇರಲಿಲ್ಲ. ನಾನು ಹುಷಾರ್ ನನ್ನ ಬಗ್ಗೆ ಮಾತಾಡಬೇಕಾದ್ರೆ ಹೋಗಿ ಒಂದು ಕೆಲಸ ಮಾಡಿ, ನನ್ನನ್ನು ಮಾರ್ಕೊಂಡವನು ಅಂತಿರಲ್ಲ, ನನ್ನನ್ನು ಕ್ರಯಕ್ಕೆ ಯಾರು ತಗೊಂಡವನೇ ಅವನ್ನ ಕರ್ಕೊಂಬನ್ನಿ ಪ್ರೆಸ್ ಕ್ಲಬ್ಗೆ, ನಾನು ಬರ್ತೀನಿ.